ಹಾಯ್ ಮಕ್ಕಳೇ, ಈ ವಿಡಿಯೋನಲ್ಲಿ ಸ್ಟ್ರೇಟ್ ಲೈನ್ಸ್ ಚಾಪ್ಟರ್ನ ಎಕ್ಸಸೈಸ್ 10.1 ಕ್ವೆಶನ್ ನಂಬರ್ 5 ನೋಡೋಣ. ಈ ಚಾಪ್ಟರ್ಗೆ ಸಂಬಂಧಪಟ್ಟ ಎಲ್ಲ ಡಿರವೇಷನ್ಸು ಲೆಕ್ಕಗಳನ್ನು ನೀವು ಪ್ಲೇಲಿಸ್ಟ್ಗೆ ಹೋಗ್ಬಿಟ್ಟು ಸ್ಟ್ರೇಟ್ ಲೈನ್ಸ್ ಅಂತ ಹುಡುಕಿದ್ರೆ ಅದರಲ್ಲಿ ಸಿಗತ್ತೆ. ಈಗ ಕ್ವೆಶನ್ ನಂಬರ್ 5 ನೋಡೋಣ. ಫೈಂಡ್ ದ ಸ್ಲೋಪ್ ಆಫ್ ಎ ಲೈನ್. ನಾವು ಒಂದು ಲೈನ್ನ ಸ್ಲೋಪ್ ಕಂಡುಹಿಡಿಬೇಕು. ಆ ಲೈನು ವಿಚ್ ಪಾಸಸ್ ಥ್ರೂ ದ ಆರಿಜಿನ್, ಆರಿಜಿನ್ ಮುಖಾಂತರ ಪಾಸ್ ಆಗ್ತಾ ಇದೆ. ಆಮೇಲೆ ಆ್ಯಂಡ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ ದೀಸ್ ಟು, ಎರಡು ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ. ಈ ಲೈನ್ ಸೆಗ್ಮೆಂಟ್ನ ಮಿಡ್ ಪಾಯಿಂಟ್ ಮುಖಾಂತರ ಈ ಲೈನ್ ಹಾದೋಗುತ್ತೆ ಅಂತ ಇದು ನಮ್ಮ ಪ್ರಶ್ನೆ. ನಾವು ಆ ಲೈನ್ನ ಸ್ಲೋಪ್ ಕಂಡುಹಿಡಿಬೇಕು. ಮೊದಲು ರೆಕ್ಟ್ಯಾಂಗ್ಯುಲರ್ ಕೋಆರ್ಡಿನೇಟ್ ಸಿಸ್ಟಮ್ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈಗ ನಾವೇನು ಮಾಡೋಣ, ಪಿ ಬಿ ಮತ್ತು ಈ ಲೈನ್ ಪಾಸಿಂಗ್ ಥ್ರೂ ಆರಿಜಿನ್ ಅದೆಲ್ಲ ಗುರುತು ಮಾಡ್ಕೊಂಡು ಬಿಡೋಣ. ಮೊದಲು ಆರಿಜಿನ್ ಗುರುತು ಮಾಡ್ಕೊಂಡ್ವಿ, ಇವಾಗ ಪಾಯಿಂಟ್ ಬಿ ಗುರುತು ಮಾಡ್ಕೊಂಡ್ವಿ. 8,0 ವೈ ಕೋಆರ್ಡಿನೇಟ್ 0 ಅಂದರೆ ಈ ಪಾಯಿಂಟ್ ಎಕ್ಸ್ ಆಕ್ಸಿಸ್ನ ಮೇಲಿದೆ. 8,0 ಇಲ್ಲಿ ಬಂತು. ಈಗ ಪಿ ಆಫ್ 0,-4, 0,-4 ಅಂದರೆ ಎಕ್ಸ್ ಕೋಆರ್ಡಿನೇಟ್ 0 ಇದೆ ಅಂದರೆ ವೈ ಆಕ್ಸಿಸ್ನ ಮೇಲಿದೆ. ಒಂದು ಪಾಯಿಂಟ್ ಎಕ್ಸ್ ಆಕ್ಸಿಸ್ ಮೇಲೆ, ಒಂದು ಪಾಯಿಂಟ್ ವೈ ಆಕ್ಸಿಸ್ ಮೇಲಿದೆ. ಇದು ನಮ್ಮ ಲೈನ್ ಸೆಗ್ಮೆಂಟ್ ಪಿ ಬಿ. ಇದರ ಮಿಡ್ ಪಾಯಿಂಟ್ ಮುಖಾಂತರ, ಆರಿಜಿನ್ ಮುಖಾಂತರ ಒಂದು ಲೈನ್ ಹಾದು ಹೋಗುತ್ತೆ, ಲೈನ್ ಎಲ್. ಈ ಲೈನ್ನ ಸ್ಲೋಪ್ನೇ ನಾವು ಕಂಡುಹಿಡಿಬೇಕಾಗಿರೋದು. ಡೇಟಾ ಪ್ರಕಾರ ನಾವು ಒಂದು ಲೈನ್ನ ಸ್ಲೋಪ್ ಕಂಡುಹಿಡಿಬೇಕು. ಆ ಲೈನ್ ಯಾವ ಥರ ಇದೆ, ಅದು ಆರಿಜಿನ್ ಮುಖಾಂತರ ಹಾದು ಹೋಗುತ್ತೆ. ಆಮೇಲೆ ಈ ಲೈನ್ ಸೆಗ್ಮೆಂಟ್, ಎರಡು ಪಾಯಿಂಟ್ ಕೊಟ್ಬಿಟ್ಟು ಹೇಳಿದಾರೆ ನೋಡಿ, ಈ ಲೈನ್ ಸೆಗ್ಮೆಂಟ್ನ ಮಿಡ್ ಪಾಯಿಂಟ್ ಮುಖಾಂತರ ಲೈನ್ ಹಾದು ಹೋಗುತ್ತೆ ಅಂತ. ಅಂದರೆ ಆ ಲೈನ್ ಇಲ್ಲಿ ಗೊತ್ತಾಯ್ತಲ್ಲ ನಮಗೆ ಲೈನ್ ಹೇಗೆ ಬರ್ಕೋಬೇಕು ಅಂತ. ಈ ಪಾಯಿಂಟನ್ನು ಕೊಡದೇ ಇದ್ರೆ ನಾವು ಆರಿಜಿನ್ ಮುಖಾಂತರ ಅಂದರೆ ಹೀಗೆ ಹೀಗೆ ಹೇಗೆ ಬೇಕಾದ್ರೂ ಬರ್ಕೋಬೋದಾಗಿತ್ತು. ಆದರೆ ಇಲ್ಲಿ ಈ ಪಾಯಿಂಟ್ ಮುಖಾಂತರ, ಮಿಡ್ ಪಾಯಿಂಟ್ ಮುಖಾಂತರ ಹಾದು ಹೋಗುತ್ತೆ ಅಂತ ಕೊಟ್ಟಿರೋದ್ರಿಂದ ಲೈನ್ನ ನಾವು ಈ ರೀತಿ ಬರ್ಕೊಂಡಿದ್ದೀವಿ. ಇದರದ್ದು ಸ್ಲೋಪ್ನ ಇವಾಗ ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಈಗ ಸ್ಲೋಪ್ ಕಂಡುಹಿಡಿಯೋಕ್ಕೆ ನಮಗೆ ಮುಖ್ಯವಾಗಿ ಏನು ಗೊತ್ತಿರಬೇಕು ಅಂತಂದರೆ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಗೊತ್ತಿರಬೇಕು. ಅಂದರೆ ಈ ಲೈನು ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಜೊತೆ ಏನು ಆ್ಯಂಗಲ್ ಮಾಡ್ತಾ ಇದೆ ಅಂತ. ಈ ಲೈನ್ನ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡಿ ಬರ್ಕೋಬಹುದು. ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಜೊತೆ ಆ್ಯಂಟಿ ಕ್ಲಾಕ್ ವೈಸ್ ಎಷ್ಟು ಆ್ಯಂಗಲ್ ಮಾಡ್ತಿದೆ ಅಂತ ನಮಗೆ ಗೊತ್ತಿರಬೇಕು. ಅವಾಗಲೇ ಸ್ಲೋಪ್ ಕಂಡುಹಿಡಿಬೋದು. ಆದರೆ ಈ ಕೇಸ್ನಲ್ಲಿ ನಮಗದು ಗೊತ್ತಿಲ್ಲ. ಇಲ್ಲಾಂದರೆ ಇನ್ನೂ ಒಂದು ರೀತಿ ಸ್ಲೋಪ್ ಕಂಡುಹಿಡಿಬಹುದು. ಹೇಗೆ ಹೇಳಿ, ಯಾವುದೇ ಲೈನ್ನ ಮೇಲಿನ ಎರಡು ಪಾಯಿಂಟ್ಗಳು ಗೊತ್ತಿದ್ದರೆ ನಾವು ಸ್ಲೋಪನ್ನು ಕಂಡುಹಿಡಿಬೋದು. ಇಲ್ಲಿ ನೋಡಿ, ನಮಗೆ 0,0 ಅಂತ ಗೊತ್ತಿದೆ, ಇನ್ನೊಂದು ಪಾಯಿಂಟ್ ಗೊತ್ತಿಲ್ಲ ಈ ಲೈನ್ನ ಮೇಲೆ. ಇದು ಮಿಡ್ ಪಾಯಿಂಟ್ ಮುಖಾಂತರ ಹಾದು ಹೋಗ್ತಾ ಇದೆ ಅಂದರೆ, ನಾವು ಲೈನ್ ಸೆಗ್ಮೆಂಟ್ ಪಿ ಬಿದು ಮಿಡ್ ಪಾಯಿಂಟ್ ಕಂಡುಹಿಡಿದ್ರೆ ನಮಗೆ ಈ ಲೈನ್ನ ಮೇಲಿನ ಇನ್ನೂ ಒಂದು ಪಾಯಿಂಟ್ ಗೊತ್ತಾಗುತ್ತಲ್ಲ, ಅದರಿಂದ ಸ್ಲೋಪ್ ಕಂಡುಹಿಡಿಬಹುದು ತಾನೆ. ಗೊತ್ತಾಯ್ತಲ್ಲ ಮಕ್ಕಳೇ, ಲೈನ್ ಸೆಗ್ಮೆಂಟ್ ಪಿ ಬಿದು ಮಿಡ್ ಪಾಯಿಂಟ್ ಮುಖಾಂತರ ಈ ಲೈನ್ ಹಾದು ಹೋಗ್ತಾ ಇದೆ. ಈಗ ನಮಗೆ ಇದ್ರ ಮೇಲೆ ಇನ್ನೊಂದು ಪಾಯಿಂಟ್ ಗೊತ್ತಾಗಬೇಕು ಅಂತಂದರೆ, ಈ ಮಿಡ್ ಪಾಯಿಂಟ್ ಕಂಡುಹಿಡಿದ್ರೆ ಆಯ್ತಲ್ಲ, ಇದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ನು ಈ ಎರಡು ಲೈನ್ಗಳದ್ದು. ಅದಕ್ಕೇನು ಮಾಡೋಣ, ಮೊದಲು ಮಿಡ್ ಪಾಯಿಂಟ್ ಕಂಡುಹಿಡ್ಕೊಂಬಿಡೋಣ. ಗೊತ್ತಾಯ್ತಲ್ಲ, ಒಂದು ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಗೊತ್ತಿರಬೇಕು, ಇಲ್ಲಾಂದರೆ ಯಾವುದೇ ಲೈನ್ನ ಮೇಲಿನ ಎರಡು ಪಾಯಿಂಟ್ಗಳು ನಮಗೆ ಗೊತ್ತಿದ್ರೆ ನಾವು ಸ್ಲೋಪ್ ಕಂಡುಹಿಡಿಬೋದು. ಇಲ್ಲಿ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಗೊತ್ತಿಲ್ಲ, ಈ ಲೈನ್ನ ಮೇಲಿನ ಒಂದು ಪಾಯಿಂಟ್ ಗೊತ್ತಿದೆ, ಇನ್ನೊಂದು ಪಾಯಿಂಟನ್ನು ಕಂಡುಹಿಡ್ಕೊಳ್ಳೋಣ. ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿ, ಅವಾಗ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಟೂ ಪಾಯಿಂಟ್ಸ್. ಯಾವುದೇ ಲೈನ್ ಸೆಗ್ಮೆಂಟ್ನ ಮಿಡ್ ಪಾಯಿಂಟ್ ಕಂಡುಹಿಡಿಬೇಕು ಅಂದರೆ ಅದ್ರ ಫಾರ್ಮುಲಾ ಏನು, ಅಕಸ್ಮಾತ್ x1 y1 x2 y2 ಅಂತ ಪಾಯಿಂಟನ್ನು ತಗೊಂಡಾಗ x1 + x2 / (y1 + y2) / ಅಂದರೆ ಇದರದು ಎಕ್ಸ್ ಕೋಆರ್ಡಿನೇಟ್ಸನ್ನು ಕೂಡಿ ಡಿವೈಡೆಡ್ ಬೈ 2 ಮಾಡಬೇಕು, ಮತ್ತು ಇದರ ವೈ ಕೋಆರ್ಡಿನೇಟ್ಸನ್ನು ಕೂಡಿ ಡಿವೈಡೆಡ್ ಬೈ 2 ಮಾಡಬೇಕು. ಅದನ್ನು ಇವಾಗ ಮಾಡೋಣ. ದೆನ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಪಾಯಿಂಟ್ಸ್ ಪಿ ಆ್ಯಂಡ್ ಬಿ. ಏನಾಗುತ್ತೆ, ಪಿ ಮತ್ತು ಬಿ ಪಾಯಿಂಟ್ಗಳನ್ನು ಜಾಯಿನ್ ಮಾಡಿರುವಂತಹ ಈ ಲೈನ್ ಸೆಗ್ಮೆಂಟ್ನ ಮಿಡ್ ಪಾಯಿಂಟ್ ಏನಾಗುತ್ತೆ ಅಂದರೆ 0 + 8/2 ಆಯಿತಾ, ಆಮೇಲೆ -4 + 0/2 ಅದನ್ನೇ ಬರ್ಕೊಂಡ್ವಿ. ಅಂದರೆ ಮಿಡ್ ಪಾಯಿಂಟ್ ಏನಾಯಿತು, ಅದ್ರ ಕೋಆರ್ಡಿನೇಟ್ಸು 4,-2 ಬಂತು. ಇವಾಗ ನಮ್ಗೆ ಎರಡು ಪಾಯಿಂಟ್ ಗೊತ್ತಿದೆಯಲ್ಲ, 0,0 ಗೊತ್ತು, ಈ ಪಾಯಿಂಟು 4,-2 ಅಂತ ಗೊತ್ತು. ಈಗ ನಾವು ಸ್ಲೋಪ್ ಕಂಡುಹಿಡಿಬೋದು. ಈಗಾಗಲೇ ನಮಗೆ ಸ್ಲೋಪ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಗೊತ್ತಿದೆ ಅಲ್ವಾ. ಏನದು, ಸ್ಲೋಪ್ ಆಫ್ ಎನಿ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ x1 y1 and x2 y2, ಎರಡು ಪಾಯಿಂಟ್ಗಳ ಮುಖಾಂತರ ಹಾದು ಹೋಗ್ತಾ ಇದ್ರೆ ಅದರ ಸ್ಲೋಪ್ದು ಫಾರ್ಮುಲಾ ಏನು, y2 - y1 / x2 - x1 ಅಲ್ವಾ. ಅದನ್ನು ಬರ್ಕೊಳ್ಳೋಣ, ಆ ಫಾರ್ಮುಲಾವನ್ನು ಅಪ್ಲೈ ಮಾಡೋಣ. ಇವಾಗ ಎರಡು ಪಾಯಿಂಟ್ಸ್ ಇದು, y2 - y1 - 2 - 0 / x2 - x1 (4 - 0) ಆಗುತ್ತೆ. ಅಂದರೆ -½ ಅಂದರೆ ನಮಗೆ ಬೇಕಾಗಿರೋ ಲೈನ್ನ ಸ್ಲೋಪ್ -½ ಆಗಿದೆ. ಗೊತ್ತಾಯ್ತಲ್ಲ ಮಕ್ಕಳೇ.